ಇವತ್ ಮೂರು ವರ್ಷದ ಹಿಂದೆ ನಾನು ಹೇಳಿದ್ದೆ ಗೌಡ್ರಿಗೆ, ಗೌಡ್ರೇ ನಿಮ್ಮ ಕೊನೆ ಕಾಲದಲ್ಲಿ ನಿಮ್ಮನ್ನ ಕೈ ಬಿಡೋದಿಲ್ಲ ನಾವು. ಕಾರಣ ಹೆತ್ತ ಸೂತ್ಕ 10 ದಿನಕ್ಕೆ ತೀರುವುದು, ಸತ್ತ ಸೂತ್ಕ 11 ದಿನಕ್ಕೆ ತೀರುವುದು, ಋಣ ಎಂಬವ ಸೂತ್ಕ ಜನ್ಮ ಜನ್ಮಾಂತರ ಬಂಧನವಯ ಅನ್ನಕ್ಕಂತ ಮಾತನ್ನ. ಇವತ್ತು ಆ ಋಣವನ್ನು ನಾವು ತೀರಿಸ್ತೇವೆ. ನಿಮ್ಮ ಕಾಲದಲ್ಲೇ ವಿಧಾನಸೌಧದಲ್ಲಿ ಜನತಾದಳ ಪೂರ್ಣ ಬಹುಮತದಿಂದ ಸರ್ಕಾರ ತಗೊಂಡು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದನ್ನು ನಾವು ಮಾಡಿ ತೋರಿಸ್ತೇವೆ ಅನ್ನಕ್ಕಂಥ ಸಂಕಲ್ಪ ಮಾಡಿ ಹೊರಟಿದ್ದೀವಿ. ಆದ್ದರಿಂದ ನೀವು ಯಾರಿಗೂ ಕೈ ಬೇಕಾದ್ದಿಲ್ಲ. ಎ ಸಿ ಡಿ ಸಿ ಪವರ್ ಎರಡೂ ಸೇರಿಬಿಟ್ಟಿದೆ. 3 ಫೇಸ್ ಈಗ ಸಿಂಗಲ್ ಫೇಸ್ ಅಲ್ಲ. ಹಿಂದಿದ್ದು ಸಿಂಗಲ್ ಫೇಸು, ಈಗ 3 ಫೇಸ್ ಆಗಿರೋದ್ರಿಂದ 24 ಅವರ್ಸ್ ನಡೀತಾ ಇದೆ. ಆದ್ದರಿಂದ ನೀವು ಯಾರು ಫಸ್ಟ್ ನೀವು ಮಾಡಬೇಕಾದಂಥದ್ದು ಬೂತ್ ಕಮಿಟಿಗಳನ್ನು ಮಾಡಿ, ಬೂತ್ ಕಮಿಟಿಗಳನ್ನು ಮಾಡಿ. ಒಂದೊಂದು ಬೂತಿಗೆ ಕನಿಷ್ಠ ಪಕ್ಷ 20 ಜನ ಇರಬೇಕು. ಕಮಿಟಿಗಳು ನೀವು ಮಾಡದೇ ಇದ್ರೆ ನಿಮ್ಮನ್ನು ಡಿಸಾಲ್ವ್ ಮಾಡಿಬಿಡ್ತೀನಿ ನಾನು ಪಕ್ಷದಲ್ಲಿ. ನನಗೆ ಸುಮ್ಮನೆ ಏನೋ ಬರೋದು ಒಂದು ಹಾರ ಹಾಕ್ಕೊಂಡು ದೊಡ್ಡವ್ರ ಮನೆ ಹೋಗಿ ಕಾಲಿಗೆ ಬಿದ್ದೆ ಅದು ನಡೆಯಲ್ಲ. ಕುಮಾರಸ್ವಾಮಿ ನನಗೆ ಚೆನ್ನಾಗಿ ಗೊತ್ತು, ಅದು ನಡೆಯಲ್ಲ. ಯಾರು ಬೂತ್ ಕಮಿಟಿ ಮಾಡಿ ಬೂತನ್ನು ಆಕ್ಟಿವೇಟ್ ಮಾಡ್ತಾರೋ ಅವರೇ ನಮ್ಮಲ್ಲಿ ದೊಡ್ಡವರು ಅನ್ನೋಕ್ಕಂಥದ್ದನ್ನು. ಕಾರಣ ಇವತ್ತು ಆ ಜವಾಬ್ದಾರಿ ನಾನು ಹೊತ್ಕೊಂಡಿದ್ದೇನೆ. ಇಡೀ ರಾಜ್ಯಾದ್ಯಂತ ಇವತ್ತು ತಿರುಗಾಡ್ತಾ ಇದ್ದೀನಿ. 100% ಈ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. 4 ಅಣೆ ಬಾಜಿ ಇಟ್ಟರೆ 1 ರೂಪಾಯಿ ಕೊಡ್ತೇನೆ, 4 ಅಣೆಗೆ 12 ಅಣೆ ಕಟ್ಟು ಅಂತೇಳಿ ಯಾರು ಕಟ್ತಾರೆ ಇವತ್ತಿನ ದಿವಸ? ಇವತ್ತಿನ ದಿವಸ ಕಾರಣ ಕರ್ನಾಟಕದ ಜನ ಎರಡೂ ಸಿನಿಮಾ ನೋಡಾಗಿದೆ. ಒಂದು ಸೋನಿಯಾ ಗಾಂಧಿ ಸಿನಿಮಾ, ಒಂದು ಮೋದಿ ಸಿನಿಮಾ. ಅವ್ರಿಗೆ ಎರಡೂ ಸಾಕಾಗಿ ಅವ್ರಿಗೆ ಹೇಳಿದ್ರೆ ಇರ್ತಕ್ಕಂಥದ್ದು 4 ಜುಬ್ಬ 4 ಪಂಚೆ ದೇವೇಗೌಡ ಕರ್ನಾಟಕದ ಕಳಂಕರಹಿತ ನಾಯಕ ಇವತ್ತು ಈ ದೇಶದಲ್ಲಿಯೇ. ಅವರೇ ನಮಗೆ ನಮ್ಮ ಪಾಡು ನಮ್ಮ ದೇವರು ಅಂತೇಳಿ ಜನ ಇವತ್ತಿನ ದಿವಸ ಬೀದರಿಂದ ಚಾಮರಾಜನವರೆಗಡೆ ಎಲ್ಲ ಜಾತಿಯವರು, ಹಿಂದೆ ಬರೀ ಹೇಳಿದ್ರು ಒಕ್ಕಲಿಗರು ಅಂತ, ನಿಮ್ಗಿಂತ ಜಾಸ್ತಿ ಲಿಂಗಾಯತ್ರ ಬರೋಕ್ಕೆ ಶುರುವಾಗವ್ರೀಗ, ಅದಕ್ಕಿಂತ ಜಾಸ್ತಿ ಸಾಬರು. 1,36,00,000 ಇದೀವಿ ನಾವು ಇವತ್ತಿನ ದಿವಸ. ಕ್ಯಾರೆ ಖಾಸಿ ಅಂದರೆ ಹುವಾ ಸಾಬ್ ಕಾಮ್ ಅಂತ ಹೇಳ್ಬೇಕು ಇವತ್ತಿನ ದಿವಸ. ಅದಕ್ಕೆ ಇವತ್ತು ಈ ಎಲ್ಲ ಸಮಾಜಗಳು, ದಲಿತರು, ಕುರುಬರು, ನಾಯಕರು, ಪರಿವಾರದವರು, ಕಾರಣ ದೇವೇಗೌಡರದ್ದು ಹೆಸರೇ ಜಾತ್ಯಾತೀತ ಜನತಾದಳ ಇವತ್ತು.